टीम इंडिया इवत्तु इंग्लैंड विरुद्ध मोदलने टी ट्वेंटी पंद्यवन्न आड़ता है। एड्ज बैस्टन टेस्ट पंद्यदल्ली टीम इंडिया एळु विकेट सोलो मुखांतर सरणियन्न गेल्लो चांस अन्न तुंबाने हत्तिरदिंद सोतागायतु। इन्न ई टी ट्वेंटी सरणी मेले ईग एल्लर गमन शिफ्ट आगुत्तिदे। इल्लादरू टीम इंडिया गेल्ली अंत अभिमानिगळु कायुत्तिद्दारे। इंतह टाइम नल्ली वासिम जाफर अवरु ओंदु विचित्रवादंत ऐडियान कोट्टिद्दारे। इंग्लैंड विरुद्ध टी ट्वेंटी सरणी ऋषभ पंत ओपनर आगे कल्स नोड़ी अंत वासिम जाफर कोच ड्राविड रोहित शर्मा के सलह को इतचे मुक्त टेस्ट पंद्यदू टीम इंडिया पर तुम्बे वे आट आड़े अब ऋषभ पंत मात्र ಮೊದಲನೆ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾದಂತ ಸೆಂಚುರಿ ಅನ್ನು ಹೊಡೆದಂತ ರಿಷಭ್ ಪಂತ್ ಎರಡನೇ ಇನ್ನಿಂಗ್ಸ್ ನಲ್ಲಿ ಒಂದು 50 ಅನ್ನು ಹೊಡಿತಾರೆ। ಅದರಲ್ಲೂ ಮೊದಲನೆ ಇನ್ನಿಂಗ್ಸ್ ನಲ್ಲಿ ರಿಷಭ್ ಪಂತ್ ಅವರು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಾಗ ಟೀಮ್ ಇಂಡಿಯಾ 100 ರ ಗಡಿಯನ್ನು ಕೂಡ ದಾಟಿರಲಿಲ್ಲ। 5 ವಿಕೆಟ್ ಗಳನ್ನು ಅಷ್ಟೊತ್ತಿಗಾಗ್ಲೇ ಕಳ್ಕೊಂಡು ಬಹಳನೇ ಕಷ್ಟದ ಸ್ಥಿತಿಯಲ್ಲಿತ್ತು। ರವೀಂದ್ರ ಜಡೇಜಾ ಜೊತೆಗೆ ಅದ್ಭುತವಾಗಿ ಕೌಂಟರ್ ಅಟ್ಯಾಕ್ ಮಾಡಿದಂತ ರಿಷಭ್ ಪಂತ್ ಪ್ರೆಶರ್ ಅನ್ನು ಇಂಗ್ಲೆಂಡ್ ಮೇಲೆ ಶಿಫ್ಟ್ ಮಾಡಿದ್ರು। ಇನ್ನ ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ಚೇತೇಶ್ವರ್ ಪೂಜಾರ ಜೊತೆಗೆ ಇವರು ಕೂಡ ಹಾಫ್ ಸೆಂಚುರಿಯನ್ನು ಹೊಡೆದು ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡ್ತಾರೆ। ಆದರೆ ಟೀಮ್ ಇಂಡಿಯಾ ಆ ಪಂದ್ಯವನ್ನು ಗೆಲ್ಲಿಲ್ಲ ಅನ್ನೋದು ಬೇರೆ ವಿಚಾರ। ಇನ್ನ ಈ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಡೇಜಾ ಹಾಗೂ ವಿರಾಟ್ ಕೊಹ್ಲಿ ಅವರು ಆಡೋದಿಲ್ಲ। ಎರಡನೇ ಟಿ ಟ್ವೆಂಟಿ ಪಂದ್ಯದಿಂದ ಇವರು ತಂಡವನ್ನ ಸೇರ್ಕೋತಾರೆ। ಇನ್ನ ರಿಷಭ್ ಪಂತ್ ಅವರನ್ನ ಬಿಟ್ರೆ ರೋಹಿತ್ ಶರ್ಮಾ ಜೊತೆಗೆ ಇಶಾನ್ ಕಿಶನ್ ಕೂಡ ಓಪನಿಂಗ್ ಬರುವಂತ ಆಪ್ಷನ್ ಇದೆ। ರೋಹಿತ್ ಶರ್ಮಾ ಅವರು ತಮ್ಮ ಜೊತೆಗೆ ಯಾರನ್ನ ಓಪನರ್ ಆಗಿ ಕರ್ಕೊಂಡು ಬರ್ತಾರೆ ಅನ್ನೋದು ರೋಹಿತ್ ಶರ್ಮಾಗೆ ಮಾತ್ರ ಗೊತ್ತು। ಇನ್ನ ಮತ್ತೊಂದು ಕಡೆ ಇಯಾನ್ ಮಾರ್ಗನ್ ಅವರು ರಿಟೈರ್ಮೆಂಟ್ ಅನ್ನು ಕೊಟ್ಟಾದ ಮೇಲೆ ಜಾಸ್ ಬಟ್ಲರ್ ಈಗ ಇಂಗ್ಲೆಂಡ್ ನ ಕ್ಯಾಪ್ಟನ್ ಆಗಿದ್ದಾರೆ। ಇತ್ತೀಚೆಗೆ ನೆದರ್ಲ್ಯಾಂಡ್ ನಲ್ಲಿ ಅದ್ಭುತವಾದಂತ ಫಾರ್ಮ್ ನಲ್ಲಿ ಇದ್ದಂತ ಜಾಸ್ ಬಟ್ಲರ್ ಅದನ್ನೇ ಕೂಡ ಇಂಡಿಯಾ ವಿರುದ್ಧ ಅನ್ನು ಕ್ಯಾರಿ ಮಾಡೋದಕ್ಕೆ ಕಾಯ್ತಿರ್ತಾರೆ। ಅದೇನೇ ಇದ್ದರೂ ಟೀಮ್ ಇಂಡಿಯಾದ ಬೆನ್ ಸ್ಟ್ರೆಂತ್ ಸಿಕ್ಕಾಪಟ್ಟೆ ಆಗಿ ಆಟಗಾರರು ತುಂಬಾನೇ ಶಫಲ್ ಆಗ್ತಿದ್ದಾರೆ। ಒಂದು ಆಟದಲ್ಲಿ ಚೆನ್ನಾಗಿ ಆಡಿದವರು ಕೂಡ ಮತ್ತೊಂದು ಆಟದಲ್ಲಿ ಅವಕಾಶವನ್ನ ಪಡೆಕೊಳ್ಳೋದು ಕಷ್ಟ ಆಗ್ತಿದೆ। ಆ ಮಧ್ಯೆ ಕ್ಯಾಪ್ಟನ್ ಗಳ ಸ್ವಾಪ್ ಆಗಿರಬಹುದು ಅಥವಾ ಓಪನರ್ ಗಳ ರೀಪ್ಲೇಸ್ಮೆಂಟ್ ಆಗಿರಬಹುದು, ಟೀಮ್ ಇಂಡಿಯಾ ಇಷ್ಟರ ಮಟ್ಟಿಗೆ ಎಕ್ಸ್‌ಪರಿಮೆಂಟ್ ಮಾಡೋದು ನಿಮಗೆ ಸರಿ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ನಲ್ಲಿ ಬರೆತಿಳಿಸಿ।